ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ಕತ್ತು ನೋವು ಮತ್ತು ಕೈ ಸೆಳೆತ ಇರೋರು ಯಾವ ತರ ವ್ಯಾಯಾಮಗಳು ಮಾಡಬೇಕು ಅಂತ ನೋಡೋಣ. ನಮಗೆ ಗೊತ್ತಿದೆ, ತುಂಬಾ ಜನರು ಈ ಪ್ರಾಬ್ಲಮ್ ಇಂದ ನರಳ್ತಾ ಇದ್ದಾರೆ. ಯಾಕೆಂದ್ರೆ ಕತ್ತು ನೋವು ಮತ್ತು ಕೈ ಸೆಳೆತ ಇದ್ದಾಗ ನಮಗೆ ಯಾವುದೇ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಕೈಗಳಿಗೆ ಜೋಮ್ ಹಿಡಿತದೆ, ಕುತ್ಕೊಂಡ್ರೂ ನೋವಿರುತ್ತೆ, ಮಲ್ಕೊಂಡ್ರೂ ನೋವಿರುತ್ತೆ, ತುಂಬಾ ಜನರಿಗೆ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಕೂಡ ತುಂಬಾ ಆಗುತ್ತೆ. ಸೊ ಈ ಎಕ್ಸಸೈಸ್ಗಳು ನಾನು ಈ ವಿಡಿಯೋದಲ್ಲಿ ಹೇಳುವಂತ ವ್ಯಾಯಾಮಗಳು ಮಾಡಿದ್ರೆ ಅವರಿಗೆ ಇನ್ಸ್ಟೆಂಟ್ ಆಗಿ ರಿಲೀಫ್ ಸಿಗುತ್ತೆ. ಯಾಕಂದ್ರೆ ಆ ನರಗಳು ಯಾವುದು ಕಂಪ್ರೆಸ್ ಆಗಿದೆಯಲ್ಲ, ಆ ನರಗಳನ್ನ ಅದರ ಮೇಲೆ ಇರುವಂತ ಒತ್ತಡ ಕಡಿಮೆ ಮಾಡಲಿಕ್ಕೆ ಈ ವ್ಯಾಯಾಮಗಳು, ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ವ್ಯಾಯಾಮಗಳು ನೀವು ಡೈಲಿ ಮನೆಯಲ್ಲಿ ಮಾಡಿ. ಸೊ ಇದರಲ್ಲಿ ಫಸ್ಟ್ ಎಕ್ಸಸೈಸ್ ಅಪ್ಪರ್ ಟ್ರಪೀಜಿಯಸ್ ಸ್ಟ್ರೆಚ್ ಎಕ್ಸಸೈಸ್. ಸೊ ಇದರಲ್ಲಿ ನಿಮಗೆ ಕತ್ತು ನೋವು ಮತ್ತೆ ಯಾವ ಕೈಗೆ ಸೆಳೆತ ಇದೆಯೋ ಅದರ ಆಪೋಸಿಟ್ ಸೈಡ್ ಗೆ ತಲೆಯನ್ನ ಸ್ಟ್ರೆಚ್ ಮಾಡುವಂತ ಎಕ್ಸಸೈಸ್. ಈಗ ಫಾರ್ ಎಕ್ಸಾಂಪಲ್ ಲೆಫ್ಟ್ ಹ್ಯಾಂಡ್ ಗೆ ಪೇನ್ ಇದ್ರೆ ಬಲಗೈಯಿಂದ ತಲೆಭಾಗವನ್ನು ಹಿಡ್ಕೊಂಡು ಆಪೋಸಿಟ್ ಸೈಡ್ ಗೆ ಸ್ಟ್ರೆಚ್ ಮಾಡಬೇಕು. ಅಂಡ್ ಫೈನಲ್ ಪೊಸಿಷನ್ ಅಲ್ಲಿ ಒಂದು 5 ಕೌಂಟ್ಸ್, 1 2 3 4 5 ರಿಲೀಸ್ ಅಂಡ್ ಅಗೇನ್ ರಿಪೀಟ್ ದ ಸೇಮ್. ಸೊ ಈ ಎಕ್ಸಸೈಸ್ ಅನ್ನ ಯಾವ ಸೈಡ್ ನಿಮ್ಗೆ ಪೇನ್ ಇದೆಯೋ ಅದರ ಆಪೋಸಿಟ್ ಸೈಡ್ ಗೆ ಸ್ಟ್ರೆಚ್ ಮಾಡೋದನ್ನ 5 ಟೈಮ್ಸ್ ಮಾಡಬೇಕು. ಸೊ ಇದು ಮಾಡೋದ್ರಿಂದ ಅಲ್ಲಿ ಇರುವಂತ ನರಗಳ ಮೇಲೆ ಇರುವಂತ ಒತ್ತಡ ಕಡಿಮೆಯಾಗಿ ಆ ನರ್ವ್ ಕಂಪ್ರೆಷನ್ ಕಡಿಮೆಯಾಗಿ ಕೈಗೆ ಇರುವಂತ ಸೆಳೆತ ಏನಿದೆ ಅದು ಕಡಿಮೆ ಆಗುತ್ತೆ ಮತ್ತೆ ಅಲ್ಲಿರುವ ಮಸಲ್ಸ್ ಗೆ ಕಂಪ್ಲೀಟ್ ಒಂದು ಸ್ಟ್ರೆಚ್ ಸಿಗುತ್ತೆ. ಸೊ ಮಸಲ್ಸ್ ಏನಾಗುತ್ತೆ ಅದರಲ್ಲಿರುವಂತ ಸ್ಪ್ಯಾಸಮ್ ಕಡಿಮೆ ಆಗುತ್ತೆ. ಎರಡನೇ ಎಕ್ಸಸೈಸ್ ಮೀಡಿಯನ್ ನರ್ವ್ ಗ್ಲೈಡ್. ಅಂದ್ರೆ ಯೂಶ್ವಲಿ ಕೆಲವರಿಗೆ ಸಿವಿಯರ್ ನೆಕ್ ಪೇನ್ ಸ್ಟಾರ್ಟ್ ಆಗಿ ಅದು ನಮ್ಮ ಕೈಯಲ್ಲಿ ಇರುವಂತ ಹೆಬ್ಬಟ್ಟು ಮತ್ತೆ ಫಸ್ಟ್ 3 ಫಿಂಗರ್ಸ್ ಏನಿದೆ ಅದು ಮತ್ತೆ ರಿಂಗ್ ಫಿಂಗರ್ ಮಿಡಲ್ ತನಕ ಹಾಫ್ ಆಫ್ ದ ರಿಂಗ್ ಫಿಂಗರ್ ಇನ್ವಾಲ್ವ್ ಆಗುವಂತ ತರ ಪೇನ್ ಬರುತ್ತೆ. ಆ ಸೈಡ್ ಅಲ್ಲಿ ಪೇಷಂಟ್ಗೆ ತುಂಬಾ ಜೋಮ್ ಬರುವಂತ ಅನುಭವ ಆಗುತ್ತೆ. ಸೊ ಅವರು ಈ ಎಕ್ಸಸೈಸ್ ಮೇನ್ಲಿ ಮಾಡಬೇಕು. ಸೊ ಇದರಲ್ಲಿ ಯಾವ ಕೈಗೆ ಸೆಳೆತ ಇದೆಯೋ ಆ ಕೈಯನ್ನ ಫ್ಲೆಕ್ಸ್ ಮಾಡಿ ನಿಮ್ಮ ಹ್ಯಾಂಡ್ ಅನ್ನ ಎಕ್ಸ್ಟೆಂಡ್ ಮಾಡಿ ನಿಧಾನಕ್ಕೆ ಕೈಯನ್ನ ಸ್ಟ್ರೆಚ್ ಮಾಡುವಾಗ ಆಪೋಸಿಟ್ ಸೈಡ್ ಗೆ ನೆಕ್ ಅನ್ನ ಎಕ್ಸ್ಟೆಂಡ್ ಮಾಡಬೇಕು, ಸ್ಟ್ರೆಚ್ ಮಾಡಬೇಕು. ಸೊ ಫೈನಲ್ ಪೊಸಿಷನ್ ಅಲ್ಲಿ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ರಿಲೀಸ್ ಅಗೇನ್ ರಿಪೀಟ್ ಎಕ್ಸ್ಟೆಂಡ್ ಆಪೋಸಿಟ್ ಸೈಡ್ ಗೆ ಕುತ್ತಿಗೆಯನ್ನ ಸ್ಟ್ರೆಚ್ ಮಾಡಿ ರಿಲೀಸ್ ಅಗೇನ್ ರಿಪೀಟ್. ಸೊ ಈ ತರ 5 ಟೈಮ್ಸ್ ಮಾಡೋದ್ರಿಂದ ಮೀಡಿಯನ್ ನರ್ವ್ ಮೇಲೆ ಇರುವಂತ ಅದೊಂದು ಒನ್ ಆಫ್ ದ ಮೇನ್ ನರ್ವ್ ಕೈಗೆ ಸಪ್ಲೈ ಆಗೊಂದು ಮೇನ್ ನರ್ವ್ ಅದು. ಸೊ ಅದರಲ್ಲಿ ಯೂಶ್ವಲಿ ನೆಕ್ ಇಂಜುರಿ ನೆಕ್ ಪ್ರಾಬ್ಲಮ್ ಇದ್ದವರಿಗೆ ಈ ಮೀಡಿಯನ್ ನರ್ವ್ ಕಂಪ್ರೆಷನ್ ಅದರದ ನರ್ವ್ ರೂಟ್ ಕಂಪ್ರೆಷನ್ ಆಗಿ ಸಿವಿಯರ್ ಟಿಂಗ್ಲಿಂಗ್ ಅಥವಾ ಸಿವಿಯರ್ ಸ್ಪ್ಯಾಸಮ್ ಎಲ್ಲ ಇರುತ್ತೆ, ಸಿವಿಯರ್ ಉರಿ ಅನುಭವ ಅಥವಾ ಜೋಮ್ ಎಲ್ಲ ಇರುತ್ತೆ. ಸೊ ಈ ಎಕ್ಸಸೈಸಸ್ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಆ ನರ್ವ್ ರೂಟ್ ಮೇಲೆ ಇರುವ ಕಂಪ್ರೆಷನ್ ಕಡಿಮೆ ಆಗಿ ಕೈಗೆ ಇರುವಂತ ಜೋಮ್ ಅಥವಾ ಸೆಳೆತ ಕಡಿಮೆ ಆಗ್ಲಿಕ್ಕೆ ಈ ಎಕ್ಸಸೈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಸೊ ಈಗ ಮೂರನೇ ಎಕ್ಸಸೈಸ್ ಟಕ್ ಚಿನ್ ಎಕ್ಸಸೈಸ್. ಯಾಕಂದ್ರೆ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನೋಡುವಾಗ, ನಮ್ಮ ಮೊಬೈಲ್ ಅನ್ನು ನೋಡುವಾಗ ನಮ್ಮ ಕುತ್ತಿಗೆ ಪೋಸ್ಚರ್ ತುಂಬಾ ರಾಂಗ್ ಆಗಿರುತ್ತೆ ಅಲ್ವಾ. ನಾವು ಫ್ಲೆಕ್ಸ್ ಮಾಡಿ ಮುಂದೆ ಬಾಗಿ ಇರ್ತೀವಿ. ಸೊ ಇದರಿಂದ ಕಂಟಿನ್ಯೂಸ್ ಸ್ಟ್ರೈನ್ ಆಗಿರುತ್ತೆ ಕುತ್ತಿಗೆ ಮೇಲೆ. ಸೊ ಇದರಲ್ಲಿ ನಿಮ್ಮ ಕೈಯ ಒಂದು 2 ಫಿಂಗರ್ಸ್ ಅನ್ನ ನಮ್ಮ ಚಿನ್ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಕತ್ತನ್ನ ಹಿಂದಕ್ಕೆ ಪುಷ್ ಮಾಡುವಂತ ಎಕ್ಸಸೈಸ್. ಸೊ ಇದು ಮಾಡೋದ್ರಿಂದ ಈ ಫೈನಲ್ ಪೋಸ್ಚರ್ ಏನ್ ಮಾಡಬೇಕು, 5 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಮತ್ತೆ ರಿಲೀಸ್ ಮಾಡಬೇಕು. ಸೊ ಈ ಎಕ್ಸಸೈಸ್ ಅನ್ನ 5 ಟೈಮ್ಸ್ ರಿಪೀಟ್ ಮಾಡಬೇಕು. ಇದು ಮಾಡೋದ್ರಿಂದ ಅಲ್ಲಿ ಇರುವಂತ ನರ್ವ್ ರೂಟ್ ಮೇಲೆ ಇರುವಂತ ಕಂಪ್ರೆಷನ್ ಕಡಿಮೆ ಆಗುತ್ತೆ, ಕಂಟಿನ್ಯೂಸ್ಲಿ ಆ ಮಸಲ್ ಮೇಲೆ ಇರುವಂತ ಸ್ಟ್ರೈನ್ ಕಡಿಮೆ ಆಗ್ಲಿಕ್ಕೆ. ಯಾಕಂದ್ರೆ ನಾನು ಹೇಳಿದಾಗೆ ಕಂಟಿನ್ಯೂಸ್ ನಾವು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡ್ತಾ ಇರ್ತೀವಿ ಅಂಡ್ ಒಂಥರ ಪೋಕ್ ನೆಕ್ ಪೋಸ್ಚರ್ ಇರುತ್ತೆ ನಮ್ಮ ನೆಕ್ ಪೊಸಿಷನ್ ಯಾವಾಗ್ಲೂ. ಸೊ ಇದು ಮಾಡೋದ್ರಿಂದ ಆ ಮಸಲ್ಸ್ ಮೇಲೆ ಇರುವಂತ ಸ್ಟ್ರೈನ್ ಕಡಿಮೆ ಆಗುತ್ತೆ ಹಾಗೂ ನರ್ವ್ ರೂಟ್ ಮೇಲೆ ಇರುವಂತ ಕಂಪ್ರೆಷನ್ ಕೂಡ ಕಡಿಮೆ ಆಗುತ್ತೆ. ಈಗ ನಾಲ್ಕನೇ ವ್ಯಾಯಾಮ ಟಕ್ ಚಿನ್ ವಿತ್ ನೆಕ್ ಫ್ಲೆಕ್ಷನ್. ನಾವು ಲಾಸ್ಟ್ ಎಕ್ಸಸೈಸ್ ಅಲ್ಲಿ ಮಾಡಿದಂಗೆ ಎರಡು ಬೆರಳುಗಳಿಂದ ನಮ್ಮ ಚಿನ್ ಅನ್ನ ಟಕ್ ಮಾಡಿ ಅದರೊಟ್ಟಿಗೆ ಮತ್ತೊಂದು ಕೈಯಿಂದ ತಲೆಯನ್ನ ಹಿಡ್ಕೊಂಡು ಫ್ಲೆಕ್ಸ್ ಮಾಡುವಂತ ಎಕ್ಸಸೈಸ್. ಸೊ ಇದು ಮಾಡೋದರಿಂದ ನರಗಳ ಮೇಲೆ ಇರುವಂತ ಕಂಪ್ರೆಷನ್ ಕಡಿಮೆ ಆಗುತ್ತೆ ಹಾಗೂ ಆ ಬ್ಯಾಕ್ ಅಲ್ಲಿ ಇರುವ ನೆಕ್ ಬ್ಯಾಕ್ ಅಲ್ಲಿ ಇರುವಂತ ಮಸಲ್ಸ್ ಏನಿದೆಯಲ್ಲ ಅದು ಕಂಪ್ಲೀಟ್ಲಿ ಸ್ಟ್ರೆಚ್ ಆಗುತ್ತೆ. ಯಾಕಂದ್ರೆ ನಾನು ಹೇಳಿದಂಗೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸೇಜ್ ಇಂದ ಅಥವಾ ನಮ್ಮ ರಾಂಗ್ ಪೋಸ್ಚರ್ ಇಂದ ಅಲ್ಲಿರುವ ಮಸಲ್ಸ್ ಮೇಲೆ ಸಿವಿಯರ್ ಸ್ಟ್ರೆಸ್ ಆಗಿರುತ್ತೆ ಹಾಗೂ ಅಲ್ಲಿ ಇರುವಂತ ಸ್ಪ್ಯಾಸಮ್ ಏನಿದೆ ಅದು ಕಡಿಮೆ ಆಗ್ಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಇದು ಕೂಡ ಫೈನಲ್ ಪೊಸಿಷನ್ ಅಲ್ಲಿ 5 ಸೆಕೆಂಡ್ಸ್ ಅನ್ನ ಹೋಲ್ಡ್ ಮಾಡಿ ರಿಲೀಸ್ ಮಾಡಬೇಕು ಅಂಡ್ 5 ರಿಪಿಟೇಷನ್ಸ್ ಅನ್ನ ಮಾಡಬೇಕು. ನಾನೀಗ ಹೇಳಿರುವಂತ ಎಲ್ಲ ವ್ಯಾಯಾಮಗಳು ಏನಿದೆ ಡೈಲಿ ಅಟ್ಲೀಸ್ಟ್ 3 ಟೈಮ್ಸ್ 4 ಟೈಮ್ಸ್ ನೀವು ರಿಪೀಟ್ ಮಾಡೋದ್ರಿಂದ ಆ ನರ್ವ್ ಮೇಲೆ ಇರುವಂತ ಕಂಪ್ರೆಷನ್ ಕಡಿಮೆ ಆಗಿ ಕೈಗೆ ಇರುವಂತ ಸೆಳೆತ ಬೇಗ ಕಡಿಮೆ ಆಗ್ಲಿಕ್ಕೆ ಎಲ್ಲ ವ್ಯಾಯಾಮಗಳು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವು ಈಗ ಮಾಡಿರುವಂತ 4 ವ್ಯಾಯಾಮಗಳೇನಿದೆ ಅದು ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮತ್ತು ನರ್ವ್ ಮೊಬಿಲೈಸೇಷನ್ ಎಕ್ಸಸೈಸಸ್. ಸೊ ಇದು ಮಾಡೋದ್ರಿಂದ ಆ ನರದ ಮೇಲೆ ಇರುವಂತ ಒತ್ತಡ ಕಡಿಮೆ ಆಗುತ್ತೆ, ನರಗಳು ಫ್ರೀ ಆಗುತ್ತೆ, ಮಸಲ್ಸ್ ಸ್ಟ್ರೆಚ್ ಆಗಿ ಅದರ ಮೇಲೆ ಇರುವಂತ ಸ್ಟ್ರೈನ್ ಕಡಿಮೆ ಆಗುತ್ತೆ. ಸೊ ಈ 4 ವ್ಯಾಯಾಮಗಳು ಮಾಡಿದ್ಮೇಲೆ ನಾವೇನ್ ಮಾಡಬೇಕು, ಐಸೋಮೆಟ್ರಿಕ್ ಕಂಟ್ರಾಕ್ಷನ್ ಎಕ್ಸಸೈಸ್ ಮಾಡಬೇಕು. ಅಂದ್ರೆ ಇದೊಂದು ರೆಸಿಸ್ಟೆಡ್ ಎಕ್ಸಸೈಸ್, ನಮ್ಮ ನೆಕ್ಕಲ್ಲಿ ಇರುವ ಮಸಲ್ಸ್ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಲಿಕ್ಕೆ ಮಾಡುವಂತ ವ್ಯಾಯಾಮಗಳು. ಸೊ ಇದರಲ್ಲಿ ಫಸ್ಟ್ ನಾವೇನ್ ಮಾಡ್ತೀವಿ, ರೈಟ್ ಸೈಡ್ ಇಂದ ಸ್ಟಾರ್ಟ್ ಮಾಡೋಣ. ಬಲಗೈಯನ್ನ ತಲೆ ಮೇಲೆ ಇಟ್ಕೊಂಡು ನಾವು ಎಗೇನ್ಸ್ಟ್ ನಮ್ಮ ಕೈ ವಿರುದ್ಧ ನಾವು ಪ್ರೆಷರ್ ಹಾಕಬೇಕು, ತಲೆಯಿಂದ ಕೈಯನ್ನ ಒತ್ತಲಿಕ್ಕೆ ಪ್ರಯತ್ನ ಮಾಡಬೇಕು. 5 ಸೆಕೆಂಡ್ಸ್ ಫೈನಲ್ ಪೋಸ್ಟ್ ಅಲ್ಲಿ ಹೋಲ್ಡ್ ಮಾಡಬೇಕು, ರಿಲೀಸ್ ಮಾಡಬೇಕು ಅಂಡ್ ಅಗೇನ್ ಅದನ್ನ 5 ಟೈಮ್ಸ್ ರಿಪೀಟ್ ಮಾಡಬೇಕು. ಸೊ ಕೈಯಿಂದ ಪ್ರೆಸ್ ಮಾಡಿ 5 ಸೆಕೆಂಡ್ಸ್ ಬಿಡಿ, ಅಗೇನ್ ಪ್ರೆಸ್, ರಿಲೀಸ್,
again press slowly release. So ee same exercise na ella direction indanu na maadbeku. So right side inda maadidmele left side maadbeku. Left side inda 5 times repeat maadbeku. Press maadi 5 seconds hold maadi release maadbeku. Press maadi 5 seconds hold maadi release maadbeku. And 5 times left side alli aadmele naavu en maadbeku front alli maadbeku. Front inda eradu kai galinda forehead mele namma hane mele ಕೈ ಇಟ್ಕೊಂಡು ಕುತ್ತಿಗೆಯಿಂದ ಇದನ್ನ ದೂಡ್ಲಿಕ್ಕೆ ಅಂದ್ರೆ ಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. 1 2 3 4 5 ರಿಲೀಸ್. 5 ಟೈಮ್ಸ್ ಫ್ರಂಟ್ ಅಲ್ಲಿ ಮಾಡಿ ಆದ್ಮೇಲೆ ನಾವೇನ್ ಮಾಡಬೇಕು, ದ ಸೇಮ್ ಎಕ್ಸರ್ಸೈಸ್ ಅನ್ನ ನಾವು ಬ್ಯಾಕ್ ಇಂದ ಮಾಡಬೇಕು. ಹಿಂದೆ ಕುತ್ತಿಗೆ ಹಿಂದೆ ತಲೆ ಹಿಂಭಾಗದಲ್ಲಿ ಕೈ ಇಟ್ಕೊಂಡು ತಲೆಯನ್ನ ಹಿಂದಕ್ಕೆ ದೂಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. 1 2 3 4 5 ರಿಲೀಸ್. ಸೊ ಈ ಎಕ್ಸರ್ಸೈಸ್ ಕೂಡ 5 ಟೈಮ್ಸ್ ನಾವು ರಿಪೀಟ್ ಮಾಡಿದ್ರೆ ನಮ್ಮ ಈ ಕತ್ತು ಮತ್ತು ಕೈ ಶಳತಕ್ಕೆ ಇರುವಂತ ಎಕ್ಸರ್ಸೈಸ್ ದು ಏನು ಗ್ರೂಪ್ ಆಫ್ ಎಕ್ಸರ್ಸೈಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. 5 ಟೈಮ್ಸ್ ಮಾಡಿ ರಿಲೀಸ್ ಮಾಡಿ. ನಾವೀಗ ಹೇಳಿರುವಂತ ತೋರಿಸಿರುವಂತ ವ್ಯಾಯಾಮಗಳೇನಿದೆ ಅದು ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಮಾಡಿ. ಯಾಕೆಂದ್ರೆ ಆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಪ್ರಾಬ್ಲಮ್ ತುಂಬಾ ಹೆಚ್ಚಾಗ್ತಾ ಇದೆ ಈಗ. ಅಂಡ್ ಈ ಕೈ ಶಳತಲ್ಲಿ ನಾವು ಹೇಳಿರುವಂತ ವ್ಯಾಯಾಮಗಳು ನೀವು ರೆಗ್ಯುಲರ್ ಆಗಿ ಮಾಡಿದ್ರೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಕೂಡ ಸಾಧ್ಯ. ಯಾಕೆಂದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಡೆವಲಪ್ ಆಗಲಿಕ್ಕೆ ಇರುವಂತ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ರಾಂಗ್ ಪೋಸ್ಚರ್ಸ್. ಅಂಡ್ ನಾವೀಗ ನಮ್ಮಲ್ಲಿ ಬರುವಂತ ಪೇಷಂಟ್ಸ್ ನೋಡಿದ್ರೆ ಅದರಲ್ಲಿ ಅರೌಂಡ್ 50-60% ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರೋರೇ ಇರ್ತಾರೆ. ಯಾಕಂದ್ರೆ ಅವರು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಅಂಡ್ ಲೇಡೀಸ್ ಅಲ್ಲಿ ಕೂಡ ಹೆಚ್ಚಿಗೆ ಈ ಪ್ರಾಬ್ಲಮ್ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವ್ರದ್ದು ರಾಂಗ್ ಪೋಸ್ಚರ್ ಇರುತ್ತೆ. ಅಂದ್ರೆ ಒಂದು ಪೋಕ್ ನೆಕ್ ಪೋಸ್ಚರ್ ಇರುತ್ತೆ. ಅವರು ಧಾರಾವಾಹಿಗಳು ನೋಡುವಾಗ ಅಥವಾ ಕುಕಿಂಗ್ ಮಾಡುವಾಗ ಅವ್ರ ನೆಕ್ ಪೊಸಿಷನ್ ಸರಿಯಾಗಿರಲ್ಲ. ಸೊ ಪ್ರತಿ ದಿವಸ ಈ ವ್ಯಾಯಾಮ ಮಾಡೋದರಿಂದ ಆ ನೆಕ್ ಮೇಲೆ ಇರುವಂತ ಸ್ಟ್ರೈನ್ ಕಡಿಮೆ ಆಗುತ್ತೆ. ಯಾಕಂದ್ರೆ 90% ಆಫ್ ದ ಈ ಪ್ರಾಬ್ಲಮ್ಸ್ ಈ ನರದ ಶಳತಗಳು ಅಥವಾ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಬರೋದು ಮಸಲ್ ವೀಕ್ನೆಸ್ ಇಂದ, ಮಸಲ್ ಮೇಲೆ ಆಗುವಂತ ಒತ್ತಡ. ಯಾಕಂದ್ರೆ ನೆಕ್ ಅಲ್ಲಿರೋ ಮಸಲ್ಸ್ ಆರ್ ವೆರಿ ವೀಕ್. ಸೊ ನಾವೇನ್ ಮಾಡಬೇಕು, ಅದರ ಸ್ಟ್ರೆಂತ್ ಇಂಪ್ರೂವ್ ಮಾಡ್ಲಿಕ್ಕೆ ನೋಡಬೇಕು. ನಮ್ಮ ತಲೆದ ವೇಟ್ ಇದೆ ಏನಿದೆ ಅದು ಅಪ್ರಾಕ್ಸಿಮೇಟ್ಲಿ 5 kg ಅಷ್ಟೇ ಇದೆ. ಬಟ್ ಒಂದು ರಾಂಗ್ ಪೋಸ್ಚರ್ ಅಲ್ಲಿ ಆ ವೇಟ್ ಇಟ್ ಕ್ಯಾನ್ ಗೋ ಅಪ್ ಟು 40 kg. ನೀವೇ ವಿಚಾರ ಮಾಡಿ, 40 kg ಇರುವಂತ ಒಂದು ಸಾಮಾನು ನಮ್ಮ ತಲೆ ಮೇಲೆ ಇಟ್ಟುಕೊಂಡ್ರೆ ಎಷ್ಟು ಸ್ಟ್ರೈನ್ ಆಗುತ್ತೆ ನಮ್ಮ ನೆಕ್ ಮೇಲೆ. ಸೊ ಅದೇ ಪ್ರಾಬ್ಲಮ್ ಇಂದ ಈ ನೆಕ್ ಪ್ರಾಬ್ಲಮ್ಸ್ ಈಗ ಇಷ್ಟೊಂದು ಹೆಚ್ಚಿಗೆ ಕಂಡು ಬರ್ತಾ ಇದೆ. ಸೊ ನೀವು ರೆಗ್ಯುಲರ್ ಆಗಿ ನಾವೀಗ ತೋರಿಸಿರುವಂತ ಎಕ್ಸಸೈಸ್ ಗಳು ಮಾಡಿದ್ರೆ ಆ ಪ್ರಾಬ್ಲಮ್ ಕಂಪ್ಲೀಟ್ಲಿ ಕಡಿಮೆ ಮಾಡ್ಲಿಕ್ಕಾಗುತ್ತೆ. ಯಾಕಂದ್ರೆ ನೆಕ್ ಪ್ರಾಬ್ಲಮ್ ಬಂದ ಕೂಡಲೇ ಇವನ್ ಪೀಪಲ್ ರನ್ ಫಾರ್ ಸರ್ಜರೀಸ್. ಯಾಕಂದ್ರೆ ಅಷ್ಟೊಂದು ಪ್ಯಾನಿಕ್ ಸಿಚುವೇಶನ್ ಅಲ್ಲಿ ಇರ್ತಾರೆ ಅವರು. ಸಿವಿಯರ್ ಪೇನ್ ಇದೆ, ಕೈಗೆ ಶಳತ ಇದೆ, ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಿರುಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ಇವನ್ ಲೋ ಬ್ಯಾಕ್ ಪೇನ್ ಅಲ್ಲಿ ಏನಾಗುತ್ತೆ, ಅವ್ರಿಗೆ ಅಟ್ಲೀಸ್ಟ್ ರೆಸ್ಟ್ ತಗೊಂಡ್ರೆ ಮಲಗಿದ್ರೆ ನೋವು ಕಡಿಮೆ ಇರುತ್ತೆ. ನೆಕ್ ಪೇನ್ ಎಲ್ಲ ಹಾಗೆಲ್ಲ, ಇವನ್ ಮಲಗಿದ್ರು ಕೂಡ ಸಿವಿಯರ್ ಪೇನ್ ಇರುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರುತ್ತೆ, ನಿದ್ರೆ ಮಾಡ್ಲಿಕ್ಕೆ ಆಗದೆ ಇದ್ದ ಕೂಡಲೇ ಪೇಷಂಟ್ ತುಂಬಾ ಲೈಕ್ ಪ್ಯಾನಿಕ್ ಸಿಚುವೇಶನ್ ಹೋಗ್ಬಿಡುತ್ತಾರೆ, ಅವ್ರಿಗೆ ಬೇಗ ಸರ್ಜರಿಗೆ ಹೋಗ್ತಾರೆ. ಸೊ ಈ ಎಕ್ಸಸೈಸಸ್ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಇಟ್ ವಿಲ್ ಗಿವ್ ಯು ಇನ್ಸ್ಟೆಂಟ್ ರಿಲೀಫ್. ಸೊ ನೀವು ಈ ಎಕ್ಸಸೈಸ್ ರೆಗ್ಯುಲರ್ ಆಗಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.